ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನನ್ ಕಾವೇರಿ. 75ನೇ ವರ್ಷದ ಅಮೃತ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ 75 ಕಿಲೋಮೀಟರ್ಗಳ ಸಂಭ್ರಮದ ಪಾದಯಾತ್ರೆಯನ್ನ ತಾಲೂಕಿನ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ 4 ದಿನಗಳ ಕಾಲ ನಡೆಯಲಿದ್ದು, ಈಗಾಗಲೇ 2ನೇ ದಿನದ ಪಾದಯಾತ್ರೆಯ ಕಾರ್ಯಕ್ರಮವೂ ಕೂಡ ಮುಂದುವರೆದಿದೆ. ಇನ್ನು ಇವರುಗಳಿಗೆ ಸಾಥ್ ಕೊಡಲು ಕ್ಷೇತ್ರ ಉಸ್ತುವಾರಿಗಳು ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾ ಸಾಸಲು ಸತೀಶ್ ಹಾಗೆ ಹಲವು ಮುಖಂಡರು ಜೊತೆಗೆ ಕಾರ್ಯಕರ್ತರು ಕೂಡ ಇಂದು ಹೆಜ್ಜೆ ಹಾಕಿದರು. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಮುಂದುವರೆದ ಈ ಪಾದಯಾತ್ರೆಯು ಇಂದು ಹುಲ್ಲುಕಟ್ಟೆ, ರಂಗವನಹಳ್ಳಿ ಲಂಬಾಣಿಹಟ್ಟಿ, ರಂಗವನಹಳ್ಳಿ ರಂಗವನಹಳ್ಳಿ ಬೋವಿಹಟ್ಟಿ, ಮಾಡದಕೆರೆ ಹೀಗೆ ಸಾಗುವ ದಾರಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ತದನಂತರ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳ ಮೇಲೆ ಹೂಮಳೆಗೈದಿದ್ದಾರೆ. ಹಾಗೆ ಡೊಳ್ಳು ಕುಣಿತದ ಮೂಲಕ ಸ್ವಾಗತ ಕೋರಿದ್ದು ಕೂಡ ವಿಶೇಷವಾಗಿತ್ತು. ಇನ್ನು ರಂಗವನಹಳ್ಳಿ ಲಂಬಾಣಿ ಹಟ್ಟಿ ತಾಂಡಗಳಲ್ಲಿ ತಮ್ಮ ಸಮುದಾಯದ ನೃತ್ಯದ ಮೂಲಕ ಸ್ವಾಗತಿಸಿದ್ದು, ಇನ್ನು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದಂತಹ ನಾಯಕರುಗಳು ಕಾರ್ಯಕರ್ತರು ಕೂಡ ಈ ನೃತ್ಯಕ್ಕೆ ಹೆಜ್ಜೆ ಹಾಕುವ ಮೂಲಕ ಸಂಭ್ರಮಿಸಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮರಾದ ಮಹನೀಯರು ಮತ್ತು ವೀರ ಯೋಧರ ತ್ಯಾಗ ಬಲಿದಾನ ದೇಶದ ಸಮಗ್ರತೆ, ಸಾಮರಸ್ಯ ಹಾಗೂ ಸಮಾನತೆ, ಐಕ್ಯತೆಯನ್ನ ಸಾರಲು ಹೊರಟಿರೋ ಈ ಪಾದಯಾತ್ರೆಗೆ ಎಲ್ಲಿಲ್ಲದ ಅದ್ದೂರಿ ಸ್ವಾಗತದೊಂದಿಗೆ ಬೆಂಬಲ ಸಿಕ್ತ ಪಾದಯಾತ್ರೆಯಲ್ಲಿ ಸಾರ್ವಜನಿಕರು ಕೂಡ ಭಾಗವಹಿಸುತ್ತಿರುವುದು ಹರ್ಷ ಪಡುವಂತಹ ಸುದ್ದಿಯಾಗಿದೆ. ಇನ್ನು ನಾಳೆಯೂ ಕೂಡ ಈ ಪಾದಯಾತ್ರೆ ಮುಂದುವರಿಯಲಿದ್ದು, ಸಾರ್ವಜನಿಕರು ಮತ್ತಷ್ಟು ಭಾಗಿಯಾಗುವ ಮೂಲಕ ಈ ಪಾದ ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.